ಡೋಸಿಂಗ್ ರಿಮೈಂಡರ್ ಮತ್ತು ಕಡಿಮೆ ಬ್ಯಾಟರಿ ಎಚ್ಚರಿಕೆಯ ಕೆಲಸಗಳನ್ನು ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋ ನಿಮಗೆ ಸಹಾಯ ಮಾಡುತ್ತದೆ ಡೋಸಿಂಗ್ ರಿಮೈಂಡರ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ ನಿಕ್ಷೇದಲ್ಲಿ ಆರ್ ಎಂ ಸಾಧನಕ್ಕೆ ನಿಗದಿಪಡಿಸಿದ ಪ್ರತಿ ರೋಗಿಗೆ ಎಚ್ಚರಿಕೆಯ ಸಮಯವನ್ನು ನಿಗದಿಪಡಿಸಲಾಗಿದೆ ಪೂರ್ವ ಪ್ರೋಗ್ರಾಂ ಮಾಡಿದ ಸಮಯದಲ್ಲಿ ಒಂದು ಬಝರ್ ರಿಂಗ್ ಆಗುತ್ತದೆ ರೋಗಿಯು ತನ್ನ ಔಷಧಿಗಳನ್ನು ತೆಗೆದುಕೊಳ್ಳಲು ಇದು ರಿಮೈಂಡರ್ ಆಗಿದೆ ಬಝರ್ ರಿಂಗ್ ಆಗುತ್ತಿದ್ದಂತೆ ರೋಗಿಯು ಪೆಟ್ಟಿಗೆಯನ್ನು ತೆರೆಯಬೇಕಾಗುತ್ತದೆ ಸೂಚನೆಗಳ ಪ್ರಕಾರ ಅವರ ಔಷಧಿಗಳನ್ನು ಸೇವಿಸಿ ತದನಂತರ ಪೆಟ್ಟಿಗೆಯನ್ನು ಮುಚ್ಚಿ ನಿಕ್ಷಯದಲ್ಲಿ ಎರಡು ಡೋಸಿಂಗ್ ರಿಮೈಂಡರ್ ಸೆಟ್ಗಳನ್ನು ಇರಿಸಲಾಗಿದೆ ಇವು ದೈನಂದಿನ ಅಲಾರಂ ರಿಮೈಂಡರ್ ಮೆಡಿಸಿನ್ ರಿಫಿಲ್ ರಿಮೈಂಡರ್ ಮತ್ತು ನಿಕ್ಷಯದಲ್ಲಿ ನಿಗದಿಪಡಿಸಿದ ಸಮಯದಲ್ಲಿ ಪ್ರತಿದಿನ ಅರ್ಧ ಗಂಟೆಯವರೆಗೆ ಅಲಾರಂ ಮೂರು ಮಧ್ಯಂತರಗಳಲ್ಲಿ ರಿಂಗ್ ಆಗುತ್ತದೆ ಅಲಾರಂ ಮೂರು ನಿಮಿಷಗಳ ಕಾಲ ಹಸಿರು ಬೆಳಕು ಮತ್ತು ಬಜರ್ ಶಬ್ದದೊಂದಿಗೆ ರಿಂಗ್ ಆಗುತ್ತದೆ ಮತ್ತು ಮುಂದಿನ ಏಳು ನಿಮಿಷಗಳ ಕಾಲ ಆಫ್ ಆಗಿರುತ್ತದೆ ಈ ಮಾದರಿಯು ಮೂರು ಬಾರಿ ಮುಂದುವರಿಯುತ್ತದೆ ಗಮನಿಸಬೇಕಾದ ಒಂದು ವಿಷಯ ಅಲಾರಂ ಅವಧಿಯಲ್ಲಿ ಬಾಕ್ಸ್ ತೆರೆದರೆ ಬಝರ್ ಡಿಆಕ್ಟಿವೇಟ್ ಆಗುತ್ತದೆ ಮತ್ತು ನಿಗದಿತ ಸಮಯಕ್ಕಿಂತ ನಾಲ್ಕು ಗಂಟೆ ಮುಂಚಿತವಾಗಿ ಪೆಟ್ಟಿಗೆಯನ್ನು ತೆರೆದರೆ ಅಲಾರಂಗಳು ದಿನಕ್ಕೆ ರದ್ದಾಗುತ್ತವೆ ನಿಕ್ಷಯದಲ್ಲಿ ರೋಗಿಯು ಆರೋಗ್ಯ ಸೌಲಭ್ಯಕ್ಕೆ ಭೇಟಿ ನೀಡಲು ರಿಮೈಂಡರ್ ಅನ್ನು ಹೊಂದಿಸಲಾಗಿದೆ ಆದ್ದರಿಂದ ರೋಗಿಯು ಆರೋಗ್ಯ ಸೌಲಭ್ಯಕ್ಕೆ ಭೇಟಿ ನೀಡುವವರೆಗೆ ಮತ್ತು ಅಲಾರಂ ಅನ್ನು ಮರು ಹೊಂದಿಸುವವರೆಗೆ ಮರುಪೂರಣದ ದಿನಾಂಕ ಮತ್ತು ನಂತರದ ಪ್ರತಿದಿನವೂ ಹಳದಿ ಬೆಳಕು ಮಿಂಚುತ್ತದೆ ಬ್ಯಾಟರಿ ಶೇಕಡಾವಾರು ಇಪ್ಪತ್ತು ಶೇಕಡಕ್ಕಿಂತ ಕಡಿಮೆಯಾದಾಗ ಎಂಇಆರ್ ಎಂ ಮಾಡ್ಯೂಲ್ನ ಬ್ಯಾಟರಿ ಕಡಿಮೆಯಾಗಿದೆ ಮತ್ತು ಸಾಧನವನ್ನು ಚಾರ್ಜ್ ಮಾಡುವ ಸಮಯ ಎಂದು ಸೂಚಿಸಲು ಕೆಂಪು ಬೆಳಕು ಮಿನುಗುತ್ತದೆ ಡೋಸಿಂಗ್ ರಿಮೈಂಡರ್ ಮತ್ತು ಕಡಿಮೆ ಬ್ಯಾಟರಿ ಎಚ್ಚರಿಕೆಯ ಕೆಲಸವನ್ನು ಅರ್ಥ ಪ್ರಕ್ರಿಯೆಯನ್ನು ಇದು ಪೂರ್ಣಗೊಳಿಸುತ್ತದೆ